ನೀವು ಅಂದ್ರೆ ಈ ತರ ವಿಭಿನ್ನವಾಗಿದೆ ಅಂತ ಹೇಳಿ ಒಪ್ಕೊಂಡಿದ್ದ ಹೇಗೆ ಅಂತ ಹೇಳಿ ಸರ್, ಈ ಕತೆನ ಒಪ್ಕೊಳ್ಳೋದಕ್ಕೆ ರೀಸನ್ ಇರುತ್ತಲ್ಲ ಏನಾದ್ರು ಒಂದು. ಸೊ ನಿಮ್ಗೆ ಏನ್ ಇಷ್ಟ ಆಗಿದ್ದು ಕತೆ ಬಂದು ಹೇಳಿದಾಗ, ಈ ತರ ಇದೆ ಡೈರೆಕ್ಟರ್ ಬಂದು ಹೇಳಿದಾಗ ಯಾಕೆ ಒಪ್ಕೋಬೇಕು ಅಂತ ಅನಿಸ್ತು ಸರ್? ನಾನು ಒಂದು ಸುಮಾರು 80-90 ಫಿಲ್ಮಲ್ಲಿ ಮಾಡಿದ್ದೀನಿ ಈಗ, ಅದರಲ್ಲಿ ಒಂದು 30-40 ಫಿಲ್ಮಲ್ಲಿ ಮಾಡಬಾರ್ದಾಗಿತ್ತು ಅಂತ ಅನಿಸಿದೆ ನನಗೆ. ನಾನು ಅದಕ್ಕೆ ನಾನು ಮಾಡಿರೋ 85-90 ಫಿಲ್ಮಲ್ಲಿ ನಾನು 40 ಜಾಸ್ತಿ ನೋಡಿಲ್ಲ. ನಾನು ಮಾಡಬೇಕಾದ್ರೆ ನನಗೆ ಅನಿಸುತ್ತೆ ಇದು ಏನೋ ನೋಡಬಾರ್ದು ಅಂತ ಅನಿಸ್ಬಿಡುತ್ತೆ. ನಾನು ನೋಡೋಕ್ಕೆ ಹೋಗೋದಿಲ್ಲ, ಅದನ್ನು ಡಿಸ್ಕಸ್ಸು ಮಾಡಲ್ಲ, ಯಾರಿಗೂ ಹೇಳೋದಿಲ್ಲ ನಾನು ಇದ್ದೀನಿ ಅಂತ ಅದರಲ್ಲಿ. ಈಗ ಈ ಸಿನಿಮಾಲಿ ಮಾಡೋದಕ್ಕೆ ನನಗೆ ಮೊದಲು ತುಂಬ ಅನ್ಪ್ರೊಫೆಷನಲ್ ರೀಸನ್ ಇದೆ. ಅಂದರೆ ರಾಗು ಫಿಲಮ್ ಮಾಡ್ತಾಯಿದ್ದಾರೆ, ಅದಕ್ಕೆ ಮಾಡಿದ್ದೀನಿ. ಅದನ್ನು ಕಂಪ್ಲೀಟ್ಲಿ ಅನ್ಪ್ರೊಫೆಷನಲ್. ಈ ಸಿನಿಮಾ ಚೆನ್ನಾಗಿಲ್ಲದಿದ್ರೂ ಮಾಡ್ತಾಯಿದ್ದೆ ನಾನು, ರಾಗು ಕೇಳಿದ್ದಕ್ಕೆ ಕತೆ ಹೇಳ್ದಾಗಿದ್ರು ಮಾಡ್ತಾಯಿದ್ದೆ ನಾನು. ಅದು ಮಾತ್ರ ಹೇಳ್ತೀನಿ, ಯಾಕೆಂದರೆ ಅಷ್ಟು ಭರವಸೆ ಇದೆ ನನಗೆ, ಮತ್ತು ನನಗೆ ಅಷ್ಟು ಆತ್ಮೀಯ, ನನಗೆ ಭಾಳ ಆಪ್ತ ಅಂತ ಅನಿಸುತ್ತೆ, ಅದಕ್ಕೆ ಮಾಡ್ತಿದ್ದೆ. ಅದು ಕಂಪ್ಲೀಟ್ಲಿ ಅನ್ಪ್ರೊಫೆಷನಲ್ ರೀಸನ್. ಬಟ್ ನಾನು ಅವ್ರು ಚೂರಿ ಕಟ್ಟೆ ಮಾಡಿದ್ದು ಎಲ್ಲ ನೋಡಿದ್ದೀನಿ, ನೋಡಿಲ್ದಿದ್ರು ಮಾಡ್ತಿದ್ದೆ ನಾನು, ಅದು ಮಾತ್ರ ಹೇಳ್ತಿದ್ದೀನಿ. ಆದರೆ ಸೆಕೆಂಡ್ ರೀಸನ್ ಏನಂದರೆ, ಆ ರಾಘು ನನಗೆ ಸ್ಟೋರಿ ಹೇಳಿದಾಗ ನನಗೇನು ಆಶ್ಚರ್ಯ ಆಯಿತು ಅಂದರೆ, ಎಷ್ಟು ಕಂಟೆಂಪರರಿ ಲೈಫನ್ನು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಅಂತ. ನನಗೆ ಯಾವಾಗಲೂ ಖುಷಿಯಾಗುತ್ತೆ. ಇವಾಗ ಕತೆ ಹುಡುಕ್ತಾ ಓಡಾಡ್ತಾ ಇದ್ದಾರಲ್ಲ ಅವರು, ಕುರುಡು ಕಿರುಡು ಎರಡು ಇದೆ ಅಂತ ಹೇಳೋದು, ಇಲ್ಲದಿದ್ದರೆ ಕತೆ ಹುಡುಕ್ತಾ ಹೋಗ್ಬೇಕಾಗಿಲ್ಲ, ಕತೆ ಯಾವಾಗಿರುತ್ತೆ. ಸರ್ ನಾನೊಂದು ಫಿಲ್ಮ್ ಮಾಡಬೇಕು ಅಂತ ಇದ್ದೀನಿ, ಕತೆ ಹುಡುಕ್ತಾ ಇದ್ದೀನಿ ಅಂತಾರಲ್ಲ, ಅಂದರೆ ನಿಮಗೆ ಕಾಣಿಸಲ್ವ ಕೇಳಿಸಲ್ವ ಅಂತ ಹೇಳುವಾಗ ಹೇಳೋಣ ಅನ್ಸುತ್ತಲ್ವ. ಇದು ನಮಗೆ ಯಾವಾಗಲೂ ನೋಡ್ಬೇಕು, ನೋಡ್ತಾ ಇರೋದು ಅಥವಾ ಊಹೆ ಮಾಡ್ಕೊಳ್ಳೋಕೆ ಆಗೋತಿರೋದು ಒಂದು ವಸ್ತುವನ್ನು ಇಟ್ಕೊಂಡು ಅದನ್ನು ಒಂದು ರೋಚಕವಾಗಿ ಒಂದು ಕಥೆಯನ್ನು ಕಟ್ಟೋದಿದೆಯಲ್ಲ, ನನಗೆ ಅದು ಭಾಳ ಖುಷಿಯಾಯಿತು. ಅದು ಅದು ಒಂದು ಕಾರಣ, ತುಂಬ ಇಂಪಾರ್ಟೆಂಟ್ ಕಾರಣ, ಅದಕ್ಕೆ ಒಪ್ಕೊಂಡೆ. ಥರ್ಡ್ ಏನಂದರೆ, ನಾನು ಮಾಡೋ ಪಾತ್ರಗಳಲ್ಲಿ ಈಗ ತುಂಬ ಸಿನಿಮಾ ಮಾಡಿದ್ರೆ ಸ್ವಲ್ಪ ಸ್ಟೀರಿಯೋಟೈಪ್ ಆಗೋಕ್ಕೆ ಶುರು ಆಗುತ್ತೆ. ಅಂದರೆ ಇವ್ರು ಈ ಪಾತ್ರ ಮಾಡ್ತಾ ಇದ್ದಾರೆ ಇವ್ರು ಹೀಗೆ ಅಂತ ಹೇಳೋದಕ್ಕಾಗತ್ತೆ. ಆ ಥರದ್ದು ಆಗಿದೆ ನನ್ನ ಕೇಸಲ್ಲಿ. ಅಂದರೆ ಇದು ಪೊಲೀಸ್ ಇನ್ಸ್ಪೆಕ್ಟರು, ಡಾಕ್ಟರು, ಲಾಯರು, ಸೈಂಟಿಸ್ಟು, CBI ಡೈರೆಕ್ಟ್ರು, ಈ ಥರದ್ದು ಮಾಡಿದ್ದೀನಿ ನೋಡಿ. ಹಿಂಗೆ ಒಟ್ಟಿಗೆ ಒಂದು ಲಿಸ್ಟ್ ಹೇಳ್ದಂಗೆ ಕೆಲವು ಸಮಯ ಬಂದು ಬೇರೆ ಥರದ್ದು ಮಾಡಿರ್ತೀನಿ. ಅಂದರೆ ಈಗ ಏರ್ಲಿಫ್ಟಲ್ಲಿ ಕಂಪ್ಲೀಟ್ಲಿ ಬೇರೆ ಥರದ್ದು ಮಾಡಿದ್ದೀನಿ. ಅಥವಾ ಹಂಬಲ್ ಪಾಲಿಟಿಷಿಯನ್ ಸೀರೀಸ್ ಬಂತಲ್ಲ, ಅದರಲ್ಲಿ ಪೊಲಿಟಿಕಲ್ ಕಾಮಿಕ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಅದು ಆ ಥರದ್ದು ಮಾಡಿದ್ರೆ ಸ್ವಲ್ಪ ಎಕ್ಸೈಟ್ ಆಗುತ್ತೆ ನನಗೆ, ನಿಮಗೆ ಯಾವ ನೀವು ನೋಡಿರೋ ನಿರೀಕ್ಷೆ ಮಾಡಿರೋ ಥರದ್ದು ಇರೋಲ್ಲ. ಇದು ನಾನು ಪೊಲೀಸ್ ಪಾತ್ರ ಮಾಡಿದ್ದೀನಿ, ಆದರೆ ನಾನು ಯಾವಾಗೂ ಮಾಡೋ ಥರದ ಪೊಲೀಸ್ ಪಾತ್ರ ಅಲ್ಲ ಅದು. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.